ಬೊಮ್ಮಾಯಿ ಬಜೆಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ ಇನ್ನು ಅಶೋಕ್ ಮೃತುಂಜಯ ಅವರೇ ನನ್ನ ಇಡೀ ಪ್ರಶ್ನೆ ಇರೋದು ಈಗ ನಾವು ಇದೆಲ್ಲ ತುಂಬ ದೊಡ್ಡ ದೊಡ್ಡ ಶಬ್ದಗಳು ದೊಡ್ಡ ದೊಡ್ಡ ಅಮೌಂಟು ಸಾವಿರಾರು ಕೋಟಿ ಮಾತಾಡ್ತೀವಿ ನನಗೆ ಯಾವಾಗಲೂ ಕನ್ಸರ್ನ್ ಇರೋದು ಒಬ್ಬ ಕಾಮನ್ ಮ್ಯಾನ್ ಈ ಬಜೆಟ್ ನೋಡ್ತಾ ಇದ್ದರೆ ಈ ಬಜೆಟು ಈ ವರ್ಷದ ಮಟ್ಟಿಗಾದರೂ ನನ್ನ ಜೀವನವನ್ನು ಏನಾದರೂ ಚೇಂಜ್ ಮಾಡ್ತಾ ಇದೆಯಾ ನನ್ನ ಬದುಕಿನ ಮಟ್ಟವನ್ನು ಸುಧಾರಣೆ ಮಾಡ್ತಾ ಇದೆಯಾ ಆರೋಗ್ಯಕ್ಕೋಸ್ಕರ ನಾನು ಖರ್ಚು ಮಾಡ್ತಿರ್ತಕ್ಕಂಥ ಹಣವನ್ನು ನಾನು ಸ್ವಲ್ಪ ಉಳಿಸಬಹುದಾಯಿತು ಮಕ್ಕಳ ಶಿಕ್ಷಣಕ್ಕೆ ಅಂತ ಒದ್ದಾಡ್ತಾ ಇದ್ದೀನಿ ನೋಡಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಮಿಡ್ಲ್ ಕ್ಲಾಸು ಅವ್ರು ಹೇಳ್ತಾ ಇದ್ರು ಏನೋ ಒಂದು ಹೋಮ್ ಲೋನು ಅಥವಾ ಯಾವುದೋ ಒಂದು ವೆಹಿಕಲ್ ಲೋನು ಈ ಒಂದು ಲೋನ್ಗೆ ಸಿಕ್ಕಾಕೊಂಡೊಬ್ಬ ಮನುಷ್ಯ ಹದಿನೈದರಿಂದ ವೆಹಿಕಲ್ ಒಂದು ಒಂದು ಏಳು ವರ್ಷ ಅಂತ ಇಟ್ಕೊಳ್ಳಿ ಹೋಮ್ ಲೋನ್ ಒಂದು ಇಪ್ಪತ್ತು ವರ್ಷ ಅಂತ ಇಟ್ಕೊಳ್ಳಿ ಇಪ್ಪತ್ತು ವರ್ಷಗಳ ಕಾಲದ ಜೀತ ಒಬ್ಬ ಮನುಷ್ಯ ಒಂದು ಹುಡುಗ ಮನೆ ಕಟ್ಟಬೇಕು ಅಂತ ಅಂದ್ಕೋತಾನೆ ಅಂದರೆ ಮೂವತ್ತು ಮೂವತ್ತೆರಡು ಆದಮೇಲೆ ಒಂದು ಸ್ವಲ್ಪ ಶಕ್ತಿ ಬರುತ್ತೆ ಅವನಿಗೆ ಒಂದು ಇ ಎಮ್ ಐ ಹಾಕ್ಸ್ಕೊಂಡ್ಬಿಡ್ತಾನೆ ನಲವತ್ತು ಲಕ್ಷ ಐವತ್ತು ಲಕ್ಷ ಅಪಾರ್ಟ್ಮೆಂಟ್ ತೊಗೊಂಡೆ ಫ್ಲ್ಯಾಟ್ ತೊಗೊಂಡೆ ಯಾವುದೋ ವಿಲ್ಲ ಬಂದಿದೆಯಂತೆ ಐವತ್ತು ಲಕ್ಷ ತೊಗೊಂಡ ಎಪ್ಪತ್ತು ಲಕ್ಷ ದ ಮೂಮೆಂಟ್ ತೊಗೊಂಡ ತಕ್ಷಣ ಅವನು ಆ ಇಪ್ಪತ್ತು ವರ್ಷಗಳ ಅವಧಿಗೆ ಬ್ಯಾಂಕ್ಗಳಿಗೆ ಜೀತಕ್ಕೆ ಆಲ್ಮೋಸ್ಟು ವರ್ಡ್ ಸ್ವಲ್ಪ ಹಾರ್ಶ್ ಅನಿಸ್ಬಹುದೇನೋ ಬಟ್ ಪ್ರಾಕ್ಟಿಕಲಿ ನೋಡಿದ್ರೆ ಅದಕ್ಕೋಸ್ಕರ ದುಡಿತಾ ಇರಬೇಕು ಅವನು ಆವಾಗ ಯಾರೋ ಇದ್ರು ನಿನ್ನ ಕಂಪ್ನಿ ನೀನು ಪ್ರೀತಿಸ್ಬೇಕು ಅಂದರೆ ಲೋನ್ ತೊಗೊಂಬಿಡು ಅಂತ ನೀನು ಎಲ್ಲಿ ಕೆಲಸ ಮಾಡ್ತಿದ್ದೆ ಆ ಕಂಪ್ನಿ ಮೇಲೆ ವಿಪರೀತ ಲವ್ ಬರಬೇಕು ಅಂದರೆ ಒಂದು ಲೋನ್ ತಗೊಂಬಟ್ರೆ ಸಾಕು ಅಲ್ಲಿ ಆಫೀಸಲ್ಲಿ ಏನು ಬೆಳವಣಿಗೆ ನಡೀತಾ ಇದ್ರು ಕೂಡ ನೀನು ದಮಯ ಅನ್ಕೊಂಡು ನಿನ್ನ ಪಾಡ್ ಹೋಗ್ತಿರ್ತೀಯ ಅಂತ ಹೇಳಿ ಈ ಜಿ ಈಗ ಅವನು ಒಂದು ತೆರಿಗೆ ಕಟ್ಟಿನೊಂದು ಅಂಥೇಳಿ ಟ್ಯಾಕ್ಸ್ ಕಟ್ಟೋದು ಅವನೇ ಒಂದಾ ಈ ಏನಾಗುತ್ತೆ ಈಗ ಸಾಮಾಜಿಕ ಯೋಜನೆಗಳು ಬಡ ಯೋಜನೆಗಳು ಅವುಗಳಿಗೆ ಅವನ ತೆರಿಗೆ ಹಣ ಅಲ್ಲಿ ಬರುತ್ತೆ ಯಾಕೆಂದರೆ ಬಡವ ತುಂಬ ತೆರಿಗೆ ಕಟ್ಟಲಾರ ಶ್ರೀಮಂತ ಉದ್ಯಮಿಗಳು ಅಂತ ಮಾತಾಡ್ತೀವಲ್ವಾ ಅವರು ಅವ್ರು ತೊಗೊಳ್ಳೋದು ಇವನು ತೆರಿಗೆ ದುಡ್ಡನ್ನು ಅಥವಾ ಇವ್ನ ಬ್ಯಾಂಕಲ್ಲಿ ಇಟ್ಟಿರೋ ಹಣವನ್ನೇ ಈ ಹಣ ತೊಗೊಂಡು ನಾ ಯೋಜನೆ ಮಾಡ್ತೀನಿ ಈ ಯೋಜನೆ ಮಾಡ್ತೀನಿ ಅಂತ ದೇಶ ಎನ್ ಪಿ ಎ ಆಗೋದು ನೋಡ್ತಾ ಇದೆ ಎನ್ ಪಿ ಎ ಬ್ಯಾಡ್ ಲೋನು ರೈಟ್ ಆಫು ಅದಕ್ಕೆ ಬೇರೆ ಬೇರೆ ನಮ್ಮ ಕಣ್ಣ ಏನಾದರೂ ಕರ್ಕೊಳ್ಳಿ ನೀವು ಸೊ ಈ ಮಧ್ಯಮ ವರ್ಗ ಪಾಪ ಪ್ರತಿ ವರ್ಷ ಆಸೆಗಣ್ಣ ಅವನಿಗೆ ಏನೋ ಬಜೆಟ್ ಓದ್ತಾ ಇದ್ದಾರಲ್ಲಪ್ಪ ಏನೋ ಆಗುತ್ತಾ ಏನೋ ಆಗುತ್ತಾ ಒಂದು ಪೆಟ್ರೋಲ್ ಬೆಲೆ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿಬಿಟ್ರಪ್ಪ ಒಂದು ಡೀಸೆಲ್ ಬೆಲೆ ಒಂದು ಹದಿನೈದು ರೂಪಾಯಿ ಕಡಿಮೆ ಮಾಡಿರಪ್ಪ ಒಂದು ನಾನು ಮೆಡಿಕಲ್ ಸ್ಟೋರ್ಗೋ ಅಥವಾ ಒಂದೊಂದು ಕ್ಲಿನಿಕ್ಕೋ ಹೋದಾಗ ನನ್ನ ಜೀವನ ಈಗ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟೆಸ್ಟ್ಗಳು ಬರೆದ್ಬಿಟ್ರೆ ಅದಕ್ಕೊಂದು ಮೂರು ಸಾವಿರ ರೂಪಾಯಿ ಬದಲಿಗೆ ಪ್ರೈವೇಟಿಗೆ ಹೋದರೂ ಕೂಡ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ನಾನು ಆಚೆ ಬರ್ತೀನಪ್ಪ ಅನ್ನೋ ಸ್ಥಿತಿನೇ ಇಲ್ವಲ್ಲ ವೈ ಅಂತ ನನ್ನ ಪ್ರಶ್ನೆ ಇದು ಬೇಸಿಕ್ಸ್ ನಾನು ಮಾತಾಡ್ತಿರೋದು ತೀರಾ ತೀರಾ ಬೇಸಿಕ್ಸ್ ಇಲ್ಲ ಖಂಡಿತ ಇವಾಗ ನೀವು ಇನ್ನೊಂದು ಬಿಟ್ಬಿಟ್ರಿ ಮಕ್ಳು ಸ್ಕೂಲ್ ಫೀಸು ಒಂದು ಲಕ್ಷ ಮಿನಿಮಮ್ ಒಳ್ಳೆ ಸ್ಕೂಲ್ ಬೇಕು ಅಂದ್ರೆ ಇಬ್ಬರು ಗೌರ್ಮೆಂಟ್ ಸ್ಕೂಲ್ ಹೋಗೋಕ್ಕಾಗಲ್ಲ ನೀವು ತೆರಿಗೆ ಬಗ್ಗೆ ಮಾತಾಡ್ತಾ ಇದ್ರಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಸೆಂಬರ್ ತನಕ ಕಲೆಕ್ಷನ್ ಆಗಿರೋದು ಅರವತ್ತು ಸಾವಿರ ಕೋಟಿ ವೆಹಿಕಲ್ ಟ್ಯಾಕ್ಸ್ ಈ ಅಬ್ಕಾರಿ ಬಿಟ್ಬಿಡಿ ಅಬಕಾರಿ ಬರೋದಿಲ್ಲ ಹುಡುಕು ಸೇಡ ನಮಗೆ ಮತ್ತೆ ನಮ್ಗೆ ಸೆಂಟ್ರಲ್ ಜಿ ಎಸ್ ಟಿ ಕಟ್ತೀವಲ್ಲ ಅದು ಇಪ್ಪತ್ತೆರಡು ಸಾವಿರ ಕೋಟಿ ಹೋಗುತ್ತೆ ನಮಗೆ ಬರೋದು ಇಪ್ಪತ್ತು ಸಾವಿರ ಕೋಟಿ ವಾಪಸ್ಸು ನಿಮಗೆ ಈ ಇವತ್ತಿನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮಾಡ್ತಾ ಇದ್ದೀವಿ ನಾವು ಅದರಲ್ಲಿ ಹದಿಮೂರು ಸಾವಿರ ನೂರು ಕೋಟಿ ಲ್ಯಾಂಡ್ ಅಕ್ವಜಿಷನ್ಗೆ ತರ್ಟಿ ಪರ್ಸೆಂಟ್ ಕಾಸ್ಟ್ ಅಂತ ಅಲೋಕೇಟ್ ಮಾಡಿದ್ದಾರೆ ಇವತ್ತ ಕಳೆದ ಎರಡು ವರ್ಷಕ್ಕೆ ಮುಂಚೆ ನೋಡಿದ್ರೆ ಅರವತ್ತು ಪರ್ಸೆಂಟ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕೊಡ್ತಾರೆ ಬರೀ ನಲ್ವತ್ತು ಪರ್ಸೆಂಟ್ ನಾವು ಕೊಡಬೇಕು ಇಲ್ಲಿ ನಾವು ಇಪ್ಪತ್ತು ಸಾವಿರ ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ರು ನಮಗೆ ಬರೋ ಫಂಡ್ ಇವರು ಅಗ್ರಿ ಮಾಡಿ ಪಬ್ಲಿಸೈಸ್ ಮಾಡಿ ಎಲ್ಲಾ ಕಡೆ ಹೇಳಿದ್ರು ಕೂಡ ಬಂದಿಲ್ಲ ಇನ್ನು ಕರ್ನಾಟಕ ಗವರ್ನಮೆಂಟ್ ಅಲ್ಲಿ ಟ್ಯಾಕ್ಸ್ ಕಟ್ಟೋದಲ್ಲದೆ ಅಡಿಷನಲ್ ತರ್ಟಿನ್ ತೌಸಂಡ್ ಆಗ್ತಾ ಇದೆ